ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಂಬಂಧಿಸಿದ ಬಿಗ್ ನ್ಯೂಸ್. ಯಾವಾಗ ಕೋಲಾರದಲ್ಲಿ ನಿಲ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ರು, ಯಾವಾಗ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಫಿಕ್ಸ್ ಆಗ್ತಾರೆ ಅಂತ ಗೊತ್ತಾಯ್ತೋ ಆವಾಗಿಂದ ಒಂದೊಂದೇ ಅಸ್ತ್ರಗಳು ಹೊರಬರೋದಕ್ಕೆ ಶುರುವಾಗಿವೆ. ಎಲ್ಲಾ ಕಡೆಗಳಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಡೇಂಜರ್ ಆಗ್ತಾ ಇದೆಯಾ? ಹಾಗಾದ್ರೆ ಸಿದ್ದರಾಮಯ್ಯಗೆ ಒಂದು ಕ್ಷೇತ್ರದ ಸ್ಪರ್ಧೆ ಡೇಂಜರಾ? ಯಾಕಂದ್ರೆ ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲೇಬೇಕಾ? ಹಾಗಾದ್ರೆ ನೋಡಿ, ವಿಶ್ಲೇಷಕರು ಹೇಳ್ತಾ ಇದ್ರು ಕೋಲಾರ ಅನ್ನುವಂಥದ್ದು ಕಠಿಣ, ಬಹಳ ಕಠಿಣ ಅಂತ ಹೇಳ್ತಾ ಇದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸುದ್ದಿ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರದ ಬಗ್ಗೆ, ಅವರ ಬಗ್ಗೆ, ಅವರ ಸ್ಪರ್ಧೆಯ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೀಗ ನಿಮಗೆ. ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಂಬಂಧಿಸಿದ ಬಿಗ್ ನ್ಯೂಸ್. ಸಿದ್ದರಾಮಯ್ಯ ಅವರಿಗೆ ಒಂದು ಕ್ಷೇತ್ರದ ಸ್ಪರ್ಧೆ, ಆತಂಕ, ಸಂಕಟ, ಡೇಂಜರ್ ಎಲ್ಲವನ್ನು ತಂದೊಡ್ತಾ ಇದೆ. ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆಯಾ? ಸಿದ್ದರಾಮಯ್ಯ ಕ್ಷೇತ್ರದ ಬಗ್ಗೆ ಮಹಾ ಭವಿಷ್ಯ ಹೊರಬಿದ್ದಿದೆ. ಆ ನುಡಿ ಕೇಳಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಶಾಕ್ ಆಗಿದ್ದಾರೆ. ಬಿಟಿವಿ ಬಳಿ ಇದೆ ಸಿದ್ದರಾಮಯ್ಯ ಡಬಲ್ ಭವಿಷ್ಯದ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಈ ಭವಿಷ್ಯವನ್ನ ನುಡಿದಿದ್ದಾದರೂ ಯಾರು, ಯಾಕೆ, ಹೇಗೆ, ಎಲ್ಲವೂ ಕೂಡ ನಿಮಗೆ ಕುತೂಹಲ ಇದೆ. ಎಸ್, ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ, ಸಿದ್ದರಾಮಯ್ಯ ಅವರ ಡಬಲ್ ಭವಿಷ್ಯದ ವಿಚಾರ ಇದು. ಏನು ಹಾಗಾದರೆ ಇದು ಎರಡು ಕ್ಷೇತ್ರದಲ್ಲಿ ನಿಲ್ಲಲೇಬೇಕಾದಂತಹ ಪರಿಸ್ಥಿತಿ ಇದೆಯಾ? ಆ ಒಂದು ನುಡಿಯನ್ನ ಕೇಳಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಶಾಕ್ ಆಗಿದ್ದಾರೆ. ಹಾಗಾದರೆ ಅದನ್ನು ಹೇಳಿರೋದು ಯಾರು, ಆ ಭವಿಷ್ಯ ಹೇಳಿದವರು ಯಾರು? ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ. ಒಂದೇ ಕ್ಷೇತ್ರದಲ್ಲಿ ನಿಂತರೆ ಸಿದ್ದರಾಮಯ್ಯಗೆ ಹಿನ್ನಡೆ ಆಗುತ್ತಾ? ಒಂದೇ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ನಿಂತರೆ ಹಿನ್ನಡೆ ಆಗುತ್ತಾ? ಎರಡು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ನಿಲ್ಲಬೇಕ? ಹಾಗಾದ್ರೆ ರಾಜಕೀಯ ಭವಿಷ್ಯ ನುಡಿದ ಸಿದ್ದು ಮನೆ ದೇವರು. ಒಂದು ಕಡೆ ನಿಂತರೆ ಬಲ ಇಲ್ಲ, ಎರಡು ಕಡೆ ನಿಲ್ಲಲು ದೇವಿ ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮುಂದೆ ಮನೆ ದೇವರ ಭವಿಷ್ಯ ನುಡಿದಿದೆ. ಭವಿಷ್ಯ ನುಡಿದ ಚಿಕ್ಕ ತಾಯಮ್ಮ ದೇವಿ, ದೇವರ ಗುಡ್ಡಪ್ಪನ ಮೈ ಮೇಲೆ ಬಂದಿದ್ದ ಚಿಕ್ಕಮ್ಮ ತಾಯಿ ದೇವಿ, ಎರಡು ಕಡೆ ನಿಲ್ಲುವಂತೆ ಸಿದ್ದರಾಮಯ್ಯ ಪುತ್ರನಿಗೆ ಆದೇಶ ನೀಡಿದೆ. ಸಿದ್ದರಾಮಯ್ಯ ಅವರು ಎರಡು ಕಡೆ ನಿಲ್ಲಬೇಕು. ಸಿದ್ದರಾಮಯ್ಯ ಅವರ ಮನೆಯ ದೇವರು ಚಿಕ್ಕಮ್ಮ ದೇವಿ ತಾಯಿ ಭವಿಷ್ಯ ನುಡಿದಿರೋದು. ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿಯ ಚಿಕ್ಕಮ್ಮ ತಾಯಿ ದೇವಿ, ದೇಗುಲದ ಅರ್ಚಕ ಲಿಂಗಣ್ಣನ ಮೇಲೆ ಆವಾಹನೆಯಾಗಿದ್ದಂತಹ ಶಕ್ತಿ ದೇವತೆ. ಒಂದೇ ಕಡೆ ನಿಂತರೆ ಗೆಲುವು ಕಷ್ಟ, ಪ್ರಬಲ ಶಕ್ತಿಗಳ ವಿರೋಧವಿದೆ. ಎರಡು ಕಡೆ ಬಾಹುಬಲ ಚಾಚಬೇಕು, ಎರಡೂ ಭುಜಬಲದಲ್ಲಿ ನಿಲ್ಲಬೇಕು. ಪ್ರತಿ ವರ್ಷ ಬಂದು ನನ್ನ ದರ್ಶನ ಪಡೆಯಬೇಕು ಅಂತ ದೇವಿ ಆದೇಶವನ್ನ ಮಾಡಿದ್ದಾರೆ. ಮಾಜಿ ಸಚಿವ ನರೇಂದ್ರ ಸ್ವಾಮಿ ಜೊತೆಗೆ ಪೂಜೆಗೆ ಬಂದಿದ್ರು ಡಾಕ್ಟರ್ ಯತೀಂದ್ರ. ಕಳೆದ ಬಾರಿ ಚುನಾವಣೆಯಲ್ಲಿ ಎರಡು ಕ್ಷೇತ್ರ ಆರಿಸಿಕೊಳ್ಳಲು ದೇವಿ ಸೂಚನೆಯನ್ನ ಕೊಟ್ಟಿದ್ಲು. ಮನೆ ದೇವರ ಆದೇಶವನ್ನ ಸಿದ್ದರಾಮಯ್ಯನವರು ಪಾಲಿಸ್ತಾರಾ? 2023 ಅಸೆಂಬ್ಲಿಗೂ ಎರಡು ಕಡೆ ಸಿದ್ದರಾಮಯ್ಯನವರು ನಿಲ್ತಾರಾ? ಹಾಗಾದ್ರೆ ಎಸ್, ಮನೆ ದೇವರಲ್ಲಿ ಪೂಜೆಗೆ ಹೋದಂತಹ ಸಂದರ್ಭದಲ್ಲಿ ಮನೆ ದೇವರು ಹೇಳಿರುವಂತಹ ಭವಿಷ್ಯ ಇದು. ಶಕ್ತಿ ದೇವತೆ
ದೇಗುಲದ ಅರ್ಚಕ ಲಿಂಗಣ್ಣನ ಮೇಲೆ ಆವಾಹನೆಯಾಗಿದ್ದಂತಹ ಶಕ್ತಿ ದೇವತೆ ಚೊಟ್ಟನಹಳ್ಳಿಯ ಚಿಕ್ಕಮ್ಮ ತಾಯಿ, ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿಯ ಚಿಕ್ಕಮ್ಮ ತಾಯಿ ಸಿದ್ದರಾಮಯ್ಯ ಅವರ ಮನೆ ದೇವರು. ಏನು ಹೇಳಿದೆ ಹಾಗಾದರೆ ದೇವರು, ಏನು ಸೂಚನೆಯನ್ನು ಕೊಟ್ಟಿದೆ ನೋಡಿ. मनुष्य तपाले बाहुपाल बाहुबल मनुष्य तपाले बाहुपाल मनुष्य तपाले बाहुपाल बाहुबल बेवसर सकते आशीर्वाद.